ಮಾತನಾಡಿದಂತ ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಸೋಮಶೇಖರ್ ಅವರಿಗೆ ಪಕ್ಷದ ಪರವಾಗಿ ಧನ್ಯವಾದಗಳನ್ನು. ಈಗ ತಮ್ಮನ್ನು ಉದ್ದೇಶಿಸಿ ಪಕ್ಷ ಸಂಘಟನೆ ಹಾಗೂ ಭಾರತೀಯ ಜನತಾ ಪಕ್ಷದ ನಡೆನುಡಿ ಹೇಗಿದೆ ಹಾಗೂ ದೇವ ಇನ್ನೂ 4 ವರ್ಷಗಳ ಕಾಲ ಸರ್ಕಾರ ಇರ್ತದೆ. 5 ಗ್ಯಾರಂಟಿಗಳನ್ನು ಮುಂದುವರಿಸ್ಕೊಂಡು ಹೋಗ್ತೇವೆ. ಅವರು ಅಪಪ್ರಚಾರ ಮಾಡ್ತಾರೆ, BJP ಮತ್ತು JDS ಅವರು. ಈ ಚುನಾವಣೆ ಆದ ಮೇಲೆ ಈ ಸರ್ಕಾರವನ್ನೇ ಕಿತ್ತಾಕ್ತೇವೆ. ಅವರು ನೂರಾರು JDS ಬೆಂಬಲದೊಂದಿಗೆ JDS ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿ ಬಂದಿದ್ದಾರೆ. ಇವತ್ತು ಆ ನಿರುದ್ಯೋಗ ಸಮಸ್ಯೆಯನ್ನು ನೋಡಿ ನಮ್ಮ ಸರ್ಕಾರ ನಿರುದ್ಯೋಗ ಭತ್ಯವನ್ನು ಕೊಡ್ತಕ್ಕಂಥ ಯೋಜನೆಯನ್ನು ಹಾಕ್ಕೊಂಡು ಪದವೀಧರರಿಗೆ 3,000 ರೂಪಾಯಿ, ಡಿಪ್ಲೊಮಾ ಹೋಲ್ಡರ್ಸ್ಗಳಿಗೆ 1,500 ರೂಪಾಯಿನ ಎಲ್ಲರ ಬದುಕು ಹಸನ ಆಗ್ತದೆ. ಸಂವಿಧಾನವನ್ನು ಏನಾದ್ರೂ ಕಿತ್ತಾಕಿದ್ರೆ ಈಗಾಗಲೇ ಹೇಳಿದ್ದಾರೆ, ಅದಕ್ಕೆ ಅವ್ರು ಕಿತ್ತಾಕೋದ್ರ ಬದಲಾಗಿ ನಾವೇ ಅವ್ರನ್ನ ಕಿತ್ತಾಕ್ತಕ್ಕಂಥದ್ದು ಸೂಕ್ತ ಅಂತೇಳಿ ನಾವು ತಿಳ್ಕೊಳ್ಬೇಕು.